ಒಂದು ವಾರದಲ್ಲಿ ಶಿಕ್ಷಕರ ನೇಮಕಾತಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆಯಾಗುತ್ತದೆ ಎಂದು ಪಿ ಸಿ ನಾಗೇಶ್ ಅವರು ಮಾಹಿತಿನ ತಿಳಿಸಿದ್ದಾರೆ. ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಕೈಗೊಂಡಿದ್ದ 15,000 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಆ ಲೇಟೆಸ್ಟ್ ಅಪ್ಡೇಟ್ಗಳೊಂದು ಬಂದಿದೆ. ಸದರಿ ಹುದ್ದೆಗಳಿಗೆ ಒಂದು ಪರಿಷ್ಕೃತ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡಲಾಗುವುದೆಂದು ಶಿಕ್ಷಣ ಸಚಿವರು ಆದಂಥ ಬಿ ಸಿ ನಾಗೇಶ್ ಅವರು ಮಾಹಿತಿನ ತಿಳಿಸಿದ್ದಾರೆ. 15,000 ಶಿಕ್ಷಕರ ಪರೀಕ್ಷೋತ್ತರ ಪಟ್ಟಿ ಒಂದು ವಾರದಲ್ಲಿ ಪ್ರಕಟವಾಗೋದು ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಪಾಲನೆಯೊಂದಿಗೆ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡುತ್ತದೆ ಅಂತದ್ದು ಮಾತನ್ನು ಹೇಳಿದ್ದಾರೆ. ಇಲಾಖೆ ಪ್ರಕಟಿಸಿದ್ದ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪ ವ್ಯಕ್ತಪಡಿಸಿ ಕೆಲವು ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಅಭ್ಯರ್ಥಿಗಳು ಅರ್ಜಿಯನ್ನು ಮಾನ್ಯ ಮಾಡಿರುವ ಹೈಕೋರ್ಟ್ ವಿವಾಹಿತ ಮಹಿಳೆಯರು ಸಲ್ಲಿಸಿರುವ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಿ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸುವಂತೆ ಆದೇಶದಲ್ಲಿ ತಿಳಿಸಿತ್ತು. ಈ ಕುರಿತು ಮುಖ್ಯ ಕಾರ್ಯದರ್ಶಿಯವರು ಅಡ್ವೊಕೇಟ್ ಜನರಲ್ ಕಾನೂನು ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪರಿಷ್ಕರಿಸಲು ತೀರ್ಮಾನಿಸಲಾಗಿತ್ತು. ಮುಂದಿನ ಶೈಕ್ಷಣಿಕ ವರ್ಷದ ಆರಂಭದ ವೇಳೆ ಹೊಸ ಶಿಕ್ಷಕರ ಸೇವೆಯನ್ನು ಪಡೆದುಕೊಳ್ಳಲಾಗುತ್ತದೆ ಎಂದು ಮೆಸೇಜ್ ಕೊಡುವ ಮಾಹಿತಿನ ಕೊಟ್ಟಿದ್ದಾರೆ. ಈ 15,000 ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ 6ರಿಂದ 8ನೇ ತರಗತಿ ನೇಮಕಾತಿ ಬಗ್ಗೆ ಹೊಸ ಆಯ್ಕೆ ಪಟ್ಟಿ ನಿವ್ ರಿವಿಸಲ್ ಲಿಸ್ಟ್ ಒಂದು ವಾರದೊಳಗೆ ಪ್ರಕಟಿಸಲಾಗುವುದು. ಇಲ್ಲಿ ನೋಡೋದಾದರೆ ಗಮನಿಸಬೇಕಾದ ಒಂದು ಮಾಹಿತಿ, ಸೊ ಇಲ್ಲಿ 300 ಅಭ್ಯರ್ಥಿಗಳು ಔಟ್ ಆಗೋ ಚಾನ್ಸ್ ಇರುತ್ತೆ ಮತ್ತು 200 ಅಭ್ಯರ್ಥಿಗಳು ಒಳಗಡೆ ಬರೋ ಚಾನ್ಸ್ ಇರುತ್ತದೆ. ಹಳೆ ಪಟ್ಟಿಯಲ್ಲಿ ಅರ್ಹತೆ ಪಡೆದಿರುವ 300 ಅಭ್ಯರ್ಥಿಗಳು ಪಟ್ಟಿಯಿಂದ ಹೊರಬೀಳುವ ಚಾನ್ಸ್ ಇದೆ. 899 ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಹೊಸ ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಅರ್ಹತೆ ಹೊಂದಿದ್ದಾರೆ. ಹಳೆಯ ಪಟ್ಟಿಯಲ್ಲಿ 15,000 ಹುದ್ದೆಗಳಲ್ಲಿ 13,363 ಹುದ್ದೆಗಳಿಗೆ ಮಾತ್ರ ಅರ್ಹ ಅಭ್ಯರ್ಥಿಗಳು ಸಿಕ್ಕಿದ್ದರು. ಅದರಂತೆ ಖಾಲಿ ಇರುವ ಹುದ್ದೆಗಳು ಟೋಟಲಾಗಿ 1,637 ಹುದ್ದೆಗಳು ಖಾಲಿ ಇದ್ದವೆ. ಸೊ ಮೀಸಲಾತಿ ಆಧಾರದಲ್ಲಿ ಕೊನೆಯ ಕ್ಷಣದಲ್ಲಿ ಹುದ್ದೆಯಿಂದ ವಂಚಿತರಾಗಿರುವ 3,700 ಅವಿವಾಹಿತ ಅಭ್ಯರ್ಥಿಗಳಿದ್ದಾರೆ. ಹೊಸ ಪಟ್ಟಿಯಲ್ಲಿ ಇವರಲ್ಲಿ 700 ಅಭ್ಯರ್ಥಿಗಳಿಗೆ ಸ್ಥಾನ ಸಿಗುವ ಸಾಧ್ಯತೆ ಹೆಚ್ಚಿದೆ. ಹಾಂ, ಇದು ಒಂದು ಮಾಹಿತಿ, ಒಂದು GPSTR ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತದೆ. ಸೊ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ.